ಚಳಿ ಮಾತ್ರ ಸಕ್ಕತ್ ಐತೆ ಇಲ್ಲಿ ಮತ್ತೆ ಗಂಗಾಸೆ ಬರಬೇಕು ಕೆಳಗೆ ಇಳಿದು ಸೂರ್ಯ ಹೆಂಗೆ ಕಾಣ್ತಾ ಇದ್ದಾನೆ ಒಳ್ಳೆ ಯಾವುದೋ ಸಮುದ್ರ ಏನೋ ತರ ಫೀಲ್ ಆಗುತ್ತೆ ಸಡನ್ ಆಗಿ ನೋಡಿದ್ರೆ ಇಂತ ಸುರಂಗಗಳು ಬಂದ್ಬಿಟ್ರೆ ಏರರ ನೋಡೋಕೆ ಒಂತರ ಮಜಾ ಅಲ್ಲ ಚೆನ್ನಾಗಿರುತ್ತೆ ಎಲ್ಲಿ ನೋಡಿದ್ರು ರೈಸ್ ಮಿಲ್ ಗಳೇನೆ ಮೇಲೆ ಅಂದ್ರೆ ಮಟ್ಟೆ ಹೊಡೆದು ಹಾಕ್ಬಿಟ್ರೆ ಆಮ್ಲೆಟ್ ಆಗ್ಬಿಡುತ್ತೆ ಏನಪ್ಪ ಇದು ಆ ಆರೆಂಜ್ ಹೀಟ್ ಐತೆ ಇತ್ರೊಬ್ರು ಗೇರ್ದ ಬಗ್ಗೆ ಕೇಳಿದ್ರು ತಲ ಪೈಕ್ ಸೇತ್ಮೆ ಹಿಂಗ್ ಗಟ್ಟಿಗದ ಹೆಂಗ ಗೊತ್ತಿಲ್ಲ ಇದು ಬೈಲ್ ಬೈಲ್ ಆಗಿಲ್ಲ ಅದಿಲ್ಲೇ ಐತೆ ಸೆಂಟರ್ ಆಗೆಲ್ಲ ಐತೆ ಆದ್ರೆ ನನಗೆ ಅಮಾಸೆ ಅಂತ ಸಡನ್ ಆಗಿ ಗೊತ್ತಾಗ್ಲಿಲ್ಲ ಇವತ್ತು ಸ್ನೇಹಿತರೆ ನಾನು ಹೋಗಿದ್ದೀನಿ ಗೂಗಲ್ ಅಲ್ಲಿ ಸ್ನೇಹಿತರೆ ಇವಾಗ ಚಿತ್ರದುರ್ಗ ಎಂಟ್ರಿ ಆಗಿದ್ದೀನಿ ಚಿತ್ರದುರ್ಗ ಸಿಟಿ ನೈಟ್ ಟೈಮ್ ನೋಡ್ರಿ ಹೆಂಗ್ ಕಾಣ್ತೈತೆ ಒಂದು 5 ನಿಮಿಷ ನಿಲ್ಸಣ ಇಲ್ಲಿ ಟೈರ್ ನೋಡ್ಕೋಬೇಕು ಒಳ್ಳೆ ಗಾಳಿ ಬೀಸುತ್ತೆ ಇದರ ಮೇಲೆ ಸೈಡ್ ಹಾಕ್ಬಿಟ್ರೆ ಟೈರ್ ಕೂಲ್ ಆಗ್ತವೆ ಟೈರ್ನ ಕೂಲ್ ಮಾಡ್ಕೊಂಡ್ಬಿಟ್ಟು ಒಂದು 5-10 ನಿಮಿಷ ಹೊರಟ್ರ ಆಯ್ತು ಚಳಿ ಮಾತ್ರ ಸಕ್ಕತ್ತೈತೆ ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಐತೆ ಗಾಳಿನೂ ಸರಿಯಾಗಿ ಬೀಸ್ತಾ ಇದೆ ಮಾತ್ರ ಟೈರ್ ನೋಡಿದೆ ಚೆಕ್ ಮಾಡಿದೆ ಹೀಟ್ ಏನು ಬಂದಿಲ್ಲ ಇಷ್ಟೊಂದು ತಣ್ಣಗೆ ಗಾಳಿ ಬೀಸ್ತೈತಿ ಇನ್ನೆಲ್ಲಿ ಹೀಟ್ ಬರ್ತಾವೆ ಟೈರ್ಗಳು ಅಲ್ವಾ ಮತ್ತೆ ಗಂಗಾಸೆ ಬರಬೇಕು ಕೆಳಗೆ ಇಳಿದು ನೋಡೋಣ ಬನ್ನಿ ಸ್ನೇಹಿತರೆ ಈ ರೋಡು ಈ ಸರ್ಕಲ್ನ ಡ್ರೋನಲ್ಲಿ ನೋಡಿದ್ರೆ ಡ್ರೋನ್ ವ್ಯೂವಲ್ಲಿ ಚೆನ್ನಾಗಿ ಕಾಣುತ್ತೆ ಮ್ಯಾಪಲ್ಲೇ ನೋಡ್ತೀನಲ್ಲ ಮ್ಯಾಪಲ್ಲಿ ನೋಡಿದ್ರೇ ಒಂಥರ ರೌಂಡ್ 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 ಥರ ಏನೋ ಫ್ಲವರ್ ಥರ ಕಾಣುತ್ತೆ ಇದು ಈ ರೋಡ್ಗಳು ಇಲ್ಲಿರೋದು ಡ್ರೋನ್ ವ್ಯೂವಲ್ಲಿ ನೋಡಿಬಿಟ್ರೆ ಇನ್ನೂ ಸಖತ್ತಾಗಿ ಕಾಣುತ್ತೆ ಅನಿಸುತ್ತೆ ಸ್ನೇಹಿತರೆ ಟೈಮ್ ಇವಾಗ 5 ಗಂಟೆ ಆಯಿತು ಕರೆಕ್ಟಾಗಿ ಹೊಸಪೇಟೆ ರೋಡಲ್ಲಿ ಚಿತ್ರದುರ್ಗ ಟು ಹೊಸಪೇಟೆ ರೋಡಲ್ಲಿ ಕಾನನಕಟ್ಟೆ ಟೋಲ್ ಪ್ಲಾಜಾ ಇದೆಯಲ್ಲ ಅಲ್ಲಿಗೆ ಬಂದು ಎಂಟ್ರಿ ಆಗಿದ್ದೀನಿ ಇವಾಗ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇಲ್ಲಿ ಟೋಲ್ ಹತ್ರ ಹಾಕೋಬಿಟ್ಟು ಒಂದೇ ಒಂದು ಗಂಟೆ ಮಲ್ಕೊಂಡೆ ಅಷ್ಟೇ ಇಲ್ಲಿ ಟೋಲ್ ಹತ್ರ ಬರೋದಕ್ಕೆ 5 ಗಂಟೆ ಆಯಿತು ಕರೆಕ್ಟಾಗಿ 5 ಗಂಟೆ ಮಲ್ಕೊಂಡು ಈಗ 6 ಗಂಟೆಗೆ ಎದ್ದಿದ್ದೀನಿ ಸೂರ್ಯ ನೋಡಿ ಇಷ್ಟು ಚಂದ ಕಾಣ್ತಾ ಇದ್ದಾನೆ ಕೆಂಪಾಗಿ ಉದಯ ಆಗ್ತಾ ಇದ್ದಾನೆ ಎದ್ದ ತಕ್ಷಣ ಅದೇ ಮೊದಲು ಇನ್ನೊಂದು ಸ್ವಲ್ಪ ಹೊತ್ತು ಮಲಗ್ತಿದ್ದೆ ಅನ್ಸುತ್ತೆ ಇವರು ಆಂಬುಲೆನ್ಸ್ ತರ ಸೈರನ್ ಹಾಕೋಬಿಟ್ಟು ಎಬ್ಬರಿಸ್ಬಿಟ್ಟು ಎಚ್ಚರ ಮಾಡಿದ್ರು ಹಂಗಾಗಿ ಎದ್ದು ಇಲ್ಲ ಅಂದಿದ್ರೆ ಒಂದು 7 ಗಂಟೆಗೆ ಎದ್ದೋಗೋಣ ಅಂತ ಇತ್ತು ಪ್ಲ್ಯಾನ್ 5 ಗಂಟೆ ಮಲಗಿದ್ನಲ್ಲ 2 ಅವರ್ ನಿದ್ದೆ ಆಗಲಿ ಅಂತ ಅಂದ್ಕೊಂಡಿದ್ದೆ ಆದರೆ 1 ಅವರ್ಗೆ ನೋಡೋಣ ಸಾಕು ಇನ್ನೇನು ಮಾಡೋಕ್ಕಾಗುತ್ತೆ ಹೋಗ್ಬಿಡೋಣ ಈಗ ಖಾಲಿ ಮಾಡಿಬಿಡೋಣ ಹೋಗ ಕಂಟಿನ್ಯೂಸ್ ಆಗಿ ಹೋಗೋಕ್ಕೂ ಆಗಲ್ಲ ಕಂಟಿನ್ಯೂಸ್ ಆಗಿ ಹೋಗೋಕ್ಕೂ ಟೈರು ನೋಡ್ಕೋಬೇಕಲ್ವಾ ಅದಕ್ಕೆ ಬ್ರೇಕ್ ಹಿಡಿಸ್ಬಿಟ್ಟು ಹೋಗಪ್ಪ ಅಂದ್ರೆ ಹಂಗಪ್ಪ ಹೋಗ್ಲಿ ನಾನು ಒಂದ್ಸಲ ಬ್ರೇಕ್ ಹಿಡಿದ್ರೆ 2 ಗೇರ್ ಚೇಂಜ್ ಮಾಡ್ಬೇಕು ಗೊತ್ತಾ ಮತ್ತೆ ಮುಂದಕ್ಕೆ ಅದೇ ಸ್ಪೀಡ್ ಮೇಂಟೈನ್ ಮಾಡ್ಬೇಕಂದ್ರೆ ಇವಾಗ ನೋಡಿ ಸ್ನೇಹಿತರೆ ಸೂರ್ಯ ಹೆಂಗೆ ಕಾಣ್ತಾ ಇದ್ದಾನೆ ವ್ಯೂ ಒಳ್ಳೆ ಚೆನ್ನಾಗೈತೆ ಇವಾಗ ಬೆಳಬೆಳಗ್ಗೆನೆ ಸಾಕು ಒಂದು ಗಂಟೆ ನಿದ್ದೆ ಮಾಡೋದು ಆರಾಮಾಗಿ ಓಡಿಸ್ಬೋದು ಸಂಜೆ ತನಕ ಇಲ್ಲ ಅಂದರೆ ಕಣ್ಣೇ ಮುಚ್ಚಿಲ್ಲ ನೈಟ್ ಅಂತ ಹೇಳ್ಬಿಟ್ರೆ ಬೆಳಗ್ಗೆ ಇವತ್ತು ಇಡೀ ಬೆಳಗ್ಗೆನೆ ಕಣ್ಣು ಬಿಡೋಕ್ಕಾಗಲ್ಲ ಹಂಗಾಗ್ಬಿಡುತ್ತೆ ಅದಕ್ಕೆ ಇದ್ರೆ ಹೊಸಪೇಟೆ ಹತ್ರ ಬಂದೆ ತುಂಗಭದ್ರ ಡ್ಯಾಮ್ ನೋಡಿ ಒಳ್ಳೆ ಸಮುದ್ರ ಕಂಡಂಗೆ ಕಾಣ್ತೈತೆ ಹತ್ರ ಹೋದಾಗ ತೋರಿಸ್ತೀನಿ ರೀ ನಿಮಗೆ ಇವಾಗ ನೋಡಿ ಕಾಣುತ್ತೆ ಒಳ್ಳೆ ಯಾವುದೋ ಸಮುದ್ರ ಏನೋ ಥರ ಫೀಲ್ ಆಗುತ್ತೆ ಸಡನ್ ಆಗಿ ನೋಡಿದ್ರೆ ಈ ಡ್ಯಾಮ್ನ ನೀರು ಕಡಿಮೆನೇ ಇದೆ ಮಳೆ ಯಾಕೋ ಈ ಸಲ ಜಾಸ್ತಿ ಆಗಲಿಲ್ವಲ್ಲ ನೀರು ತುಂಬ ಕಡಿಮೆ ಐತೆ ಆದರೂ ಪರವಾಗಿಲ್ಲ ಚೆನ್ನಾಗೈತೆ ವ್ಯೂ ಹೊಸಪೇಟೆ ಟಿ ವಿ ಡ್ಯಾಮ್ ಅಂತಲೂ ಕರೀತಾರೆ ತುಂಗಭದ್ರಾ ಡ್ಯಾಮ್ ಅಂತಲೂ ಕರೀತಾರೆ ಇದೊಂದು ಪ್ರೇಕ್ಷಣೀಯ ಸ್ಥಳ ಟೂರಿಸ್ಟ್ ಪ್ಲೇಸ್ ಈಗ ಸುರಂಗ ಸಿಗ್ತದೆ ನೋಡ್ರಿ ಈಗ ಲಾಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸಿದ್ದೀನಿ ಅನಿಸುತ್ತೆ ಇದಾದ ತಕ್ಷಣ ನೆಕ್ಸ್ಟು ಆರ್ ಟಿ ಓ ಚೆಕ್ ಪೋಸ್ಟೇನೆ ಆರ್ ಟಿ ಓಗೆ ಅಲ್ಲಿ ಮಾಮೂಲಿ ಕೊಟ್ಬಿಟ್ಟು ಹೋಗಬೇಕು ವಿಜಯನಗರ ಜಿಲ್ಲೆಗೆ ಸುಸ್ವಾಗತ ವಿಜಯನಗರ ಹೊಸಪೇಟೆನೆ ವಿಜಯನಗರ ಅಂತ ಕರೀತಾರೆ ಅಷ್ಟೆ
ಸುರಂಗದಲ್ಲಿ ಆರನ್ ನೋಡಬೇಕು ಅಂತ ಆಸೆ. ಆದ್ರೆ ಏನ್ ಮಾಡ್ತೀರಾ, ಇದ್ರಲ್ಲಿ ಆರನ್ನೇ ಇಲ್ಲ, ಬರೀ ಇದೇ ಆರನ್ ಇರೋದು, ಸಿಟಿ ಆರನ್ನು. ಆ ಏರ್ ಆರನ್ ಹಾಕಿಸ್ಬೇಕು, ಅದು ಯಾವಾಗ ಹಾಕ್ಸೋದೋ ಗೊತ್ತಿಲ್ಲ, ಹಾಕಿಸ್ಬೇಕು ಒಟ್ಟಿನಲ್ಲಿ. ಇಂಥ ಸುರಂಗಗಳು ಬಂದ್ಬಿಟ್ರೆ ಏರ್ ಆರನ್ ನೋಡೋಕೆ ಒಂಥರ ಮಜಾ ಅಲ್ಲ, ಚೆನ್ನಾಗಿರುತ್ತೆ. ಬರೀ ಮುಂದೆ ಅಲ್ಲಿ ಮಜಾ ಅಂತ ಹೇಳ್ತಾ ಇದ್ದೀನಿ, ಅಲ್ಲಿ ಆರ್ ಟಿ ಓದವ್ರು ಇದ್ದಾರೆ, ಅಲ್ಲಿ ಮಜಾ ಮಾಡ್ತಾರೆ ನಿಮಗೆ, ನನಗೆ ಮಾಡ್ತಾರೆ ಮಜಾನ. ಇಲ್ಲೇ ಇದ್ದಾರೆ, ಗಾಡಿಗಳೆಲ್ಲ ನಿಲ್ಲಿಸಿ ನಿಲ್ಲಿಸಿ ಕೊಟ್ಬಿಟ್ಟು ಹೋಯ್ತವ್ರೆ. 24 ಅವರು ಇರ್ತಾರೆ ಇಲ್ಲಿ ಮಾತ್ರ ಆರ್ ಟಿ ಓದವರು, ಎನಿ ಟೈಮು ಇದ್ದೇ ಇರ್ತಾರೆ. ಏನು ಮಾಡ್ತೀರಾ, ಕೊಡಲೇಬೇಕು ಇವ್ರಿಗೆಲ್ಲ. ಡ್ಯಾಮಲ್ಲೂ ಅಷ್ಟೇ ನೋಡ್ರಿ, ನೀರು ಇಲ್ದಿರೋ ಕಾರಣ ನೀರಿಂದ ಹೊರಗಡೆ ಬಿಟ್ಟಿಲ್ಲ, ಡ್ಯಾಮಿಗೆ ತುಂಬ್ಕೊಂಡಿರ್ತಾನೆ ನೀರು ಹೊರಗಡೆ ಬಿಡೋದು. ಇಲ್ಲಾಂದಿದ್ರೆ ಇಲ್ಲೆಲ್ಲ ಫುಲ್ ಹರಿದು ಹೋಗ್ತಾ ಇರೋದು ನೀರು. ಇಲ್ಲೇನೋ ಆಯಿತು ಆರ್ ಟಿ ಓ, ಮತ್ತೆ ಇನ್ನೊಪ್ಪ ಮುಂದೆ ಅಲ್ಲಿ ಸಿಗ್ತಾರೆ. ಅಲ್ಲಿ ಇಟ್ನಾಳ್ 12 ಪಾಸ್ ಮಾಡಿ ಮುಂದೆ ಬಿಜಾಪುರ ರೋಡಿಗೆ ಆ ಕೊಪ್ಪಳ ಆರ್ ಟಿ ಓ ಅಲ್ಲಿ ಬಂದಿರ್ತಾರೆ. ಅವರಿಬ್ರು ಏನು ಕೊಪ್ಪಳ ಆರ್ ಟಿ ಓ ಮತ್ತು ಹೊಸಪೇಟೆ ಆರ್ ಟಿ ಓ ಇದಾರಲ್ಲ, 24 ಅವರ್ ಯಾವಾಗಲೂ ಇದ್ದೇ ಇರ್ತಾರೆ ಇಲ್ಲಿ. ನೈಟ್ ಹೊತ್ತು ಕೆಲವರು ಹೊಡ್ಕೊಂಡು ಹೋಗಂತ ಹೊಡ್ಕೊಂಡು ಹೋಗ್ಬಿಡ್ತಾರೆ, ಆದ್ರೂ ಕಷ್ಟ. ಯಾಕೆ ಸುಮ್ಮನೆ ಹೊಡ್ಕೊಂಡು ಹೋಗೋದು, ಇರೋದನ್ನು ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಕೊಟ್ಟೋದ್ರೆ ಒಳ್ಳೇದು, ಸುಮ್ಮನೆ ಹೊಡ್ಕೊಂಡು ಹೋಗಿ ಅದು ಅದು ಮತ್ತೆ ಅವರು ಡಬಲ್ ಕೇಳ್ತಾರೆ, ಫೈನ್ ಕಟ್ಟು ಅದು ಇದು ಅಂತ ಕಿರಿಕ್ ಮಾಡ್ತಾರೆ ಸುಮ್ಮನೆ. ಅದಕ್ಕೆ ನಿಲ್ಲಿಸ್ಬಿಟ್ಟು ಏನೈತೆ ಮುಗಿಸ್ಕೊಂಡು ಹೋಗ್ಬಿಟ್ರೆ ಒಳ್ಳೇದು. ಅಂತ ಹೊಸಪೇಟೆಯಿಂದ ಬಿಜಾಪುರ ರೋಡ್ ಬಂದರೆ ಇಲ್ಲಿ ಲೆಫ್ಟ್ ತಗೋಬೇಕು, ಇದು ಬೂದ್ ಗುಂಪ ಕ್ರಾಸ್ ಅಂತ ಹೇಳ್ತಾರೆ ಇದನ್ನು. ಇಲ್ಲಿಂದ ರೈಟ್ ಎತ್ಕೊಂಡಿದ್ರೆ ಸೀದಾ ಗಂಗಾವತಿ ಹೋಗೋ ರೋಡ್ ಇದು. ಈ ರೋಡಲ್ಲೇ ನಾನು ಹೋಗಬೇಕಾಗಿರೋದು, ಇವಾಗ ರೈಟ್ ತಗೊಂಡು ಹೋಗ್ಬೇಕು. ಇವಾಗ ಆರ್ ಟಿ ಓ ಇದ್ದರು ಅಲ್ಲಿ, ಅವ್ರಿಗಿನ್ನೇನು ಮಾಮೂಲಿ ಕೊಟ್ಬಿಟ್ಟು ಬಂದಿದ್ದಾಯ್ತು. ಪಾಸಿಂಗು ಓವರ್ಲೋಡು ಏನಾರ ಇರಲಿ, ಅವ್ರಿಗೇನು ದುಡ್ಡು ಕೊಡು, ಮುಂದಕ್ಕೆ ಹೋಗು ಅಷ್ಟೇ, ದೂಸರ ಮತ್ತೆ ಇಲ್ಲ. ಇಲ್ಲಿಂದ ಒಂದು ಸ್ವಲ್ಪ ಸಿಂಗಲ್ ರೋಡ್ ಸ್ಟಾರ್ಟ್ ಆಗುತ್ತೆ, ಹೋಗೋಣ ಹೋಗೋಣ, ಇನ್ನೇನು ಮಾಡೋಕ್ಕಾಗುತ್ತೆ. ಸಿಂಗಲ್ ರೋಡು ಅಂತ ಗಾಡಿ ಓಡಿಸ್ದಂಗಿರೋಕ್ಕಾಗುತ್ತಾ. ಗಂಗಾವತಿ ಎಲ್ಲ ಬಿಟ್ಟವನು ಇವಾಗ ಕಾರಟಗಿ ಕಾರಟಗಿನಲ್ಲಿದ್ದೀನಿ. ಇಲ್ಲಿಂದ ನೆಕ್ಸ್ಟು ಸಿಂಧನೂರು, ಸಿಂಧನೂರಿಂದ ಹೋಗ್ಬೇಕು ನನಗೆ. ಇದು ಸಿಂಗಲ್ ರೋಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಟ್ರಾಫಿಕ್ಕು, ಟೈರ್ ಬೇರೆ ಹೀಟು, ಬಿಸಿಲು ಟೈಮಲ್ಲಿ ಅಲ್ಲಲ್ಲಿ ಲಂಬ್ಸ್ಗಳೆಲ್ಲ ಇದಾವಲ್ಲ, ಹಂಗಾಗಿ ನಾನು ಅದಷ್ಟು ನಿಲ್ಸ್ಕೊಂಡೇ ಹೋಗ್ತಾಯಿದ್ದೀನಿ. ಕಾರಟಗಿ ಬಸ್ ಸ್ಟ್ಯಾಂಡ್ ಏನೋ ಇದು, ಟೂ ವೀಲರ್ಸ್ ಜಾಗ ಕೊಡ್ರಣ ನಮಗೆ. ಲೆಫ್ಟ್ ಸೈಡಲ್ಲಿ ಬಂದ್ಬಿಟ್ಟು ಸೈಡಲ್ಲಿ ನಿಧಾನಕ್ಕೆ ಹೋಗ್ತಾ ಇರ್ತಾರೆ, ಗೊತ್ತೇ ಆಗಲ್ಲ ಅಲ್ಲಿ ಇದಾರೋ ಇಲ್ವೋ ಅಂತ. ಆ ಮಿರರ್ಗಳು ನೋಡೋದ್ರಿಂದ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಆರಾಮ ಮಾಡಲ್ಲ ಏನಿಲ್ಲ. ಬಂದು ದಶಗಟ್ಟ ನಿಂತಿರ್ತಾರೆ, ಇಲ್ಲ ನಿಧಾನಕ್ಕೆ ಬರ್ತಾ ಇರ್ತಾರೆ ಸೈಡಲ್ಲಿ. ಹಂಗೆ ಮಾಡಬಾರ್ದ್ರಪ್ಪ. ಇಲ್ಲೆಲ್ಲ ರೈಸ್ ಮಿಲ್ಗಳು ಜಾಸ್ತಿ, ಎಲ್ಲ ಅಕ್ಕಿ ಎಲ್ಲ ಸಿಕ್ಕಾಪಟ್ಟೆ ಲೋಡ್ ಆಗುತ್ತೆ ಇಲ್ಲಿ. ಗಂಗಾವತಿ, ಸಿಂಧನೂರು, ಸಿರ್ಗುಪ್ಪ ಇಲ್ಲೆಲ್ಲ ಎಲ್ಲಿ ನೋಡಿದ್ರು ಬರೀ ರೈಸ್ ಮಿಲ್ಗಳೇ ಜಾಸ್ತಿ ಇಲ್ಲಿ, ಬರೀ ರೈಸ್ ಮಿಲ್ಲು ಗದ್ದೆ, ರೈಸ್ ಮಿಲ್ಲು ಗದ್ದೆ. ನೋಡಿ ಇವ್ನು ಯಾರು ಹಿಂಗೆ ಲೆಫ್ಟ್ ಸೈಡಲ್ಲಿ ಬರ್ತಾವ, ನೀವು ನಿಮ್ಗೆ ಯಾಕ್ರ ಹಿಂಗೆ ಬರ್ತೀರಾ, ರೈಟ್ ಸೈಡಲ್ಲಿ ಬರ್ರಪ್ಪ, ಹಂಗೆ ಎಡಗಡೆಯಿಂದ ಬರಬೇಡ್ರಿ. ನೋಡ್ರಿ ಎಲ್ಲಿ ನೋಡಿದ್ರು ಪೂರ್ತಿ ಗದ್ದೆ ಬೈಲೆ ಕಾಣ್ತದೆ, ಒಂಥರ ಸೇಮು ಹೆಂಗೆ ಅಂದರೆ ಮಂಡ್ಯ ಥರ, ಅಲ್ಲೂ ಹಿಂಗೆ ಅಲ್ಲ ಗದ್ದೆ ಬೈಲು. ಅಕ್ಕಿ ಜಾಸ್ತಿ ಬೆಳೀತಾರಲ್ಲ, ಲೋಡು ಆಗುತ್ತೆ ನೋಡ್ಬೇಕು ನಮಗೆ. ನೆಕ್ಸ್ಟು ಇದು ಖಾಲಿ ಮಾಡಿದ್ಮೇಲೆ ಅಕ್ಕಿ ಲೋಡ್ ಮಾಡೋದ ಇಲ್ಲ ಸಕ್ಕರೆ ಲೋಡ್ ಮಾಡೋದ ಗೊತ್ತಿಲ್ಲ, ಈಗ ಕೇಳ್ಕೊಂಡು ಫೋನ್ ಮಾಡ್ಕೊತ ಇದ್ದೀನಿ, ನೋಡ್ಬೇಕು ಯಾವ ಸೆಟ್ ಆಗುತ್ತೆ. ಆ ಕಡೆಯಿಂದ ಇವತ್ತೇ ಖಾಲಿ ಮಾಡ್ತೀವಿ ಅಂತ ಹೇಳವ್ರೆ. ಎಲ್ಲಿ ನೋಡಿದ್ರು ರೈಸ್ ಮಿಲ್ಗಳೇ, ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ರೈಸ್ ಮಿಲ್ಲೇ ಇದ್ದಾವೆ. ವೇಮೆಂಟು ನಾನು ರಾತ್ರಿ ಎಲ್ಲ ಹುಡುಕ್ತೆ ಸಿಗಲಿಲ್ಲ, ಇದ್ದಿದ್ದ ವೇಮೆಂಟ್ಗಳಲ್ಲಿ ಗಾಡಿ ಲೆಂತ್ ಜಾಸ್ತಿ ಇಲ್ಲ ಅಂದ್ಬಿಟ್ಟು, ಅಂದರೆ ಕಾಟದ್ದು ಲೆಂತ್ಗಳು ಜಾಸ್ತಿ ಇಲ್ಲ ಅಂದ್ಬಿಟ್ಟು ಈಗ 16 mm ಗಾಡಿ ಆಗಲಿಲ್ಲ ವೇಮೆಂಟು. ಈಗ ನೋಡಿದ್ರೆ ವೇಮೆಂಟ್ ಮಾಡಿಸ್ತೇ, ಅಲ್ಲಿ ವೇಮೆಂಟ್ ಮಾಡಿಸಿದ್ಮೇಲೆ ಉದ್ದಕ್ಕೂ ಸಿಗ್ತವೆ ವೇಮೆಂಟ್ಗಳು, ಲೆಫ್ಟಲ್ಲೂ ಸಿಗ್ತವೆ ರೈಟಲ್ಲೂ ಸಿಗ್ತವೆ. ಅಲ್ಲಿಂದ ನಾನು ಎಲ್ಲಿ ಗಂಗಾವತಿ ತನಕ ವೇಮೆಂಟ್ ಮಾಡಿಸಿಲ್ಲ, ನನ್ನ ಡಾಬಾಸ್ಪೇಟೆಯಲ್ಲಿ ಆಗಲಿಲ್ವಲ್ಲ ವೇಮೆಂಟು.
ಗಂಗಾವತಿ ತಕ ಹಂಗೆ ಬಂದಿದ್ದೀನಿ, ಆರ್ ಟಿ ಓ ಎಲ್ಲ ಹಂಗೆ ಹೆಂಗೆಂಗೋ ಹೇಳ್ಕೊಂಡು ಪಾಸ್ ಮಾಡ್ಕೊಂಡು ಬಂದೆ. ಇವೆಲ್ಲ ಸ್ಕ್ವೇರ್ ಫೀಟ್ ಲೆಕ್ಕ, ಟೆನ್ನೇಜ್ ಲೆಕ್ಕ ಎಲ್ಲ ಹಂಗೆ ಹಂಗೆ ಅಂತ ಹೇಳ್ಕೊಂಬಿಟ್ಟು. ಅಲ್ಲ ಆ್ಯಕ್ಚುಲಿ ಸ್ಕ್ವೇರ್ ಫೀಟ್ ಲೆಕ್ಕನೇ ಕೊಡೋದು, ಟೆನ್ನೇಜ್ ಲೆಕ್ಕ ಬರೋಲ್ಲ ಅದು. ಹಂಗಂತಾನೆ ಹೇಳ್ಕೊಂಡು ಬಂದೆ. ಈಗ ಪೇಮೆಂಟು ಮಾಡಿಸ್ಕೊಂಡಾದ್ಮೇಲೆ ಲೈನಕ್ಕೂ ಸಿಗ್ತಾವೆ ಆ ಕಡೆನೂ ಈ ಕಡೆನೂ, ಅದು ಹಂಗೇನೆ. ನಮಗೆ ಬೇಕಂದಾಗ ಸಿಗಲ್ಲ, ಬ್ಯಾಡ್ ಅಂದಾಗ ಸಿಗ್ತಾವೆಲ್ಲ. ಮನುಷ್ಯನ ಜೀವನನೇ ಹಂಗಾಗ್ಬಿಟ್ಟಿದ್ದಲ್ಲ. ಸಿಂಧನೂರಿಗೆ ಬಂದೆ ಇವಾಗ. ಬಿಸಿಲು ಮಾತ್ರ ಸರಿಯಾಗಿ ಹೊಡಿತಾ ಇದೆ ಬಿಸಿಲು. ಟ್ರಾಫಿಕ್ಕು ಹಂಗೆ ಐತೆ ಸಿಂಧನೂರಿನಲ್ಲಿ. ಪುರಸಭೆ ಮಸ್ಕಿ, ಮಸ್ಕಿ ಎಂಟ್ರಿ ಆದ ಇವಾಗ. ಇಲ್ಲಿಂದ ಇನ್ನೊಂದು 25 ಕಿಲೋಮೀಟ್ರ್ ಐತೆ. 25 ಅಲ್ಲ, ಜಾಸ್ತಿನೇ ಇರಬೇಕು, ಇನ್ನೊಂದು 40 ಇರಬೇಕು, ಹೆಚ್ಚು ಕಮ್ಮಿ. ಇದೇನೆ ಮಸ್ಕಿ ಊರು, ಎಂಟ್ರೆನ್ಸಲ್ಲಿ ಇದ್ದೀನಿ ಇವಾಗ. ಇಲ್ಲಿಂದ ರೈಟ್ ಎತ್ಕೊಂಡು ಹೋಗ್ಬೇಕು, ಮುಂದೆ ಒಂದು ಸರ್ಕಲ್ ಸಿಗುತ್ತೆ. 5,000 ಡೀಸೆಲ್ ಹಾಕಿಸ್ಕೋಬೇಕಾಗಿತ್ತು, ಅದಕ್ಕೆ ಇಲ್ಲಿ ಬಂಕ್ ಹತ್ರ ಬಂದೆ. ಇಷ್ಟೊಂದು ಹೀಟಾಗಿ, ಇಷ್ಟು ಬಿಸಿಲು ಹೊಡಿತೈತೆ, ಅಷ್ಟೊಂದು ಅರ್ಜೆಂಟ್ ಮಾಡ್ತಾ ಹೋದವ್ರೆ. ನಾನು ಹೇಳಿದೆ, ನೀವು ಖಾಲಿ ಮಾಡಿದ್ರೆ ಮಾಡಿರಿ, ಬಿಟ್ಟೇ ಬಿಡ್ರಿ, ನಾನು ಈ ಟೈರ್ ಕಳ್ಕೊಳ್ಳೋಕ್ಕಾಗಲ್ಲ. ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಬರ್ತೀನಿ, ನಿಲ್ಲಿಸಿದ್ದೀನಿ. ಒಂದು 20-25 ನಿಮಿಷ ಅದು ಸ್ವಲ್ಪ ತಣ್ಣಗಾಗಬೇಕು, ಕೂಲ್ ಆಗಬೇಕು. ಟನ್ನೇಜರ ಗಾಡಿದ ಬಿಸಿಲು ಹೊತ್ತಲ್ಲ, ಅಲ್ಲಿಂದ ಹೊಡ್ಕೊ ಬಂದಿದ್ದೀನಿ. ಇನ್ನೊಂದು 20 ನಿಮಿಷ ಇರಲಿ, ಇನ್ನೊಂದು 20 ನಿಮಿಷ ಆದಮೇಲೆ ಹೊರಟ್ರಾಯ್ತು. ಮತ್ತು ಸುಮ್ಮನೆ ಟೈರು ಮೊದಲೇ ಹೀಟ್ ಆಗೈತೆ, ಸಿಕ್ಕಾಪಟ್ಟೆ ಪಕ್ಕಕ್ಕೆ ಅವ್ನು ಇಂಕಣಕ್ಕಾಗ್ತಾ ಇಲ್ಲ ಟೈರ್ ಪಕ್ಕ. ಎಲ್ಲ ಸಿಂಗಲ್ ರೋಡಲ್ಲ, ಬ್ರೇಕ್ ಹೊಡೆದು 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 ಟೂ ವೀಲರಲ್ಲೆಲ್ಲ ಬ್ರೇಕ್ ಹೊಡೆಸೇ ಹೊಡೆಸ್ತಾರೆ. ಹೆಂಗೆ ಕಾವಾಡಿತೈತೆ ಅಂದರೆ ಪಕ್ಕದಲ್ಲಿ ಬಾಬಾ. ಅದೇ ಇದೊಂದಂತೂ ಮುಟ್ಟಕ್ಕೆ ಆಗಲ್ಲ, ಇದ್ರ ಮೇಲೆ ಅಂದರೆ ಮೊಟ್ಟೆ ಹೊಡೆದು ಹಾಕ್ಬಿಟ್ರೆ ಆಮ್ಲೆಟ್ ಹಾಕ್ಬಿಡುತ್ತೇನಪ್ಪ ಇದು. ಆರೆಂಜ್ ಹೀಟ್ ಐತೆ ಅಬಾಬಾ, ತಣ್ಣಗಾಗಲೇಬೇಕು ಇಲ್ಲಾಂದರೆ ಕಷ್ಟ. ಅವ್ರೇನಾದರೂ ಅಂದ್ಕೊಳ್ಳಿ ಪಾರ್ಟಿ. ನಮಗೆ ಗಾಡಿ ಮುಖ್ಯ, ಗಾಡಿ ಸೇಫ್ಟಿ ಮುಖ್ಯ ಫಸ್ಟು. ಇಲ್ಲ ಟೀ ಅಂಗಡಿ ಇಲ್ಲ, ಅವ್ನು ಟೀ ಕುಡ್ಕೊ ಬರೋಣ ಅಂದರೆ ಅಷ್ಟು ದೂರ ಹೋಗಬೇಕು. ಇಲ್ಲ ಇಲ್ಲ ಇಲ್ಲ, ಅದೊಂದು ಇರಂಗೈತೆ ಆ ಕಡೆ ನೋಡೋಣ. ಇಲ್ಲೆಲ್ಲ ಹತ್ತಿ ಮತ್ತು ತೊಗರಿಬೇಳೆ ಜಾಸ್ತಿ ಅನಿಸುತ್ತೆ. ಅಲ್ಲೆಲ್ಲ ಹಿಂದ್ಗಡೆ ಹತ್ತಿ ನೋಡಿದೆ, ಈ ತೊಗರಿ ಗಿಡ ಇದೆಲ್ಲ ಅಲ್ಲ, ತೊಗರಿ ಗಿಡನೇ ಇದು. ಆ ಸಿನ್ನೂರು ಅಲ್ಲೆಲ್ಲ ಅಕ್ಕಿ ಜಾಸ್ತಿ, ಆದರೆ ಇಲ್ಲಿ ಬೇಳೆ ಜಾಸ್ತಿ ಬೆಳೆಯೋದು. ಈ ಸಿಂಗಲ್ ರೋಡಲ್ಲೇ ಒಂದು 20-25 ಕಿಲೋಮೀಟ್ರ್ ಹೋಗಬೇಕು, ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ಐತೆ ಮುಂದಕ್ಕೆ. ಮತ್ತೆ ಇದೊಂದು ಬ್ರಿಡ್ಜಲ್ಲಿ ನಿಂತ್ಕೋಬೇಕಲ್ಲ, ಚಿಕ್ಕದು ಜಾಗ, ಎರಡು ಗಾಡಿ ಬಂದರೆ ಪಾಸ್ ಆಗೋದು ಕಷ್ಟ, ಹಳ್ಳದ ಥರ ಆಗ್ಬಿಟ್ಟಿದೆ. ಯಾವುದೇ ಚಾನಲ್ ಇದು ಮತ್ತು ಲೇಟಾಗಿ ರೀಟ್ ಆಗವೆ ಇಂಥ ರೋಡಲ್ಲೆಲ್ಲ ಹೊಡಿಬೇಕು ಅಂದರೆ ಎದೆ ಒಳಗಡೆ ಡಬ ಡಬ ಅನ್ನತ್ತೆ. ಇಷ್ಟು ಗುಂಡಿ ಥರ ಬಿದ್ದುಬಿಟ್ಟೈತೆ, ಮುಂದೆ ಚೆನ್ನಾಗಿರಂಗೈತೆ ನೋಡೋಣ. ಸುಮಾರು ಒಂದು 30 ಕಿಲೋಮೀಟ್ರು ಹಿಂಗೆ ಐತೆ ರೋಡು. ಆಗಿಂದ ಚಿಕ್ಕ ಚಿಕ್ಕ ರೋಡು, ಎಡ್ಜಿಗೆ ಇಳಿಸ್ಬೇಕು, ಟೂ ವೀಲರ್ನವ್ರು ಜಾಗನೇ ಕೊಡಲ್ಲ. ಅವ್ರೊಂದು ಸ್ವಲ್ಪ ಕೆಳಗೆ ಇಳಿಸೋರಾಗತ್ತೆ, ಆದ್ರೆ ಇಳಿಸಲ್ಲ ಅವರು. ಎಲ್ಲ ಸಿಂಗಲ್ ರೋಡ್, ಕಚ್ಚೆ ರೋಡ್ಗಳಲ್ಲೇ ಹೋಗ್ತಾ ಇರೋದಾಗೈತೆ ಅವಾಗಿಂದ. ರೋಡ್ ಅಂತೂ ಸ್ವಲ್ಪನೂ ಚೆನ್ನಾಗಿಲ್ಲ, ಹಂಗಾಗೈತೆ. ಇದು ಯಾವುದೋ ಫಾರೆಸ್ಟ್ ರೂಟ್ ಇದ್ದಂಗೈತೆ. ಟೈರ್ಗಳ್ದು ಇವೆಲ್ಲ ಟೆನ್ಷನ್ ಇರಬಾರ್ದು, ಆರಾಮಾಗಿ ಹೋಗ್ಬಿಡ್ಬೇಕು. ಈ ಮಳೆಗಾಲದಲ್ಲಿ ಹಾಕ್ಬಿಟ್ರೆ ಆರಾಮಾಗಿ ಹೋಗ್ಬೋದು, ಟೈರ್ ಹೀಟ್ ಆಗೋದು ಟೆನ್ಷನ್ ಇರಲ್ಲ. ಹಿಂಗೆ ಬಿಸಿಲು ಹೊಡೆದ್ಬಿಟ್ರೆ ಭಾಳ ಕಷ್ಟ. ಸೂರ್ಯನೂ ಮುಳುಗ್ತಾ ಇದ್ದಾನೆ. ಇವತ್ತು ಟೈಮೇ ಸಾಕಾಗಲಿಲ್ಲ ನೋಡ್ರಿ, ಸಂಜೆ ಆಗೋಯ್ತು ಆಲ್ರೆಡಿ. ಅಲ್ಲಲ್ಲೆಲ್ಲ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಬರೋದಕ್ಕೆ ಹಿಂಗಾಯ್ತು. ಇನ್ನು ಅಲ್ಲೇನು ಊಟ ಗೀಟ ಸಿಗ್ತದೆ ಏನೋ ಗೊತ್ತಿಲ್ಲ, ಅದು ಯಾವುದೋ ಊರಲ್ಲಿ ನೋಡುವ ಏನಾಗ್ತದೆ. ನಮ್ಮ ಸ್ನೇಹಿತರೊಬ್ಬರು ಗೇರ್ದ ಬಗ್ಗೆ ಕೇಳಿದರು, ಪಾಪ ನಮ್ಮ ಸಬ್ಸ್ಕ್ರೈಬರು ಗೇರ್ ಬಗ್ಗೆ ಕೇಳಿದ್ರಲ್ವಾ, ಅದಕ್ಕೆ ನಾನು ಆನ್ಸರ್ ಮಾಡಿರಲಿಲ್ಲ. ಏನು ಗೊತ್ತಾ ಗೇರ್ದು, ಅವ್ರು ಕೇಳಿದ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಎಕ್ಸ್ಟ್ರಾ ಗೇರು, ಡಬಲ್ ಎಕ್ಸ್ಟ್ರಾ, ಮತ್ತು ಸಿಂಗಲ್ ಎಕ್ಸ್ಟ್ರಾ, ಮತ್ತು ಟಾಪು, ಫಸ್ಟ್ ಟಾಪು, ಸೆಕೆಂಡ್ ಸ್ಟಾಪು, ಸೆಕೆಂಡ್ ಟಾಪು, ಎಕ್ಸ್ಟ್ರಾ ಟಾಪು, ಅದು ಆ ಥರ ಗೇರ್ ಬಗ್ಗೆ ಕೇಳಿದರು. ನನಗೆ ಗೊತ್ತಿರೋ ಪ್ರಕಾರ ಈಗೇನು ಶೋರೂಮ್ ಮ್ಯಾನುಫ್ಯಾಕ್ಚರಿಂಗಿಂದ ಬರುತ್ತಲ್ಲ,
ಅದೆಲ್ಲ ಏನು ಫಸ್ಟು ಸೆಕೆಂಡ್ ಥರ್ಡ್ ಗೇರ್ ಅಂತಲೇ ಬರೋದು. ಎಕ್ಸ್ಟ್ರಾ ಗೇರ್ ಅಂತ ಏನು ಈಗ ಬರ್ತಾರೆ ಯಾವ ಗಾಡಿಗೂ ಬರಲ್ಲ, ಕೆಲವೊಂದು ಗಾಡಿಗೆ ಬರುತ್ತೆ ಅದು ಎಕ್ಸ್ಟ್ರಾ ಗೇರ್ ಅಂತ ಬರಲ್ಲ. ಈಗ ಈ ಗಾಡಿನೇ ಬಂದೈತಲ್ಲ ಬಿಂದು ಗಾಡಿಗೆ ಸಿ ಗೇರ್ ಕೊಟ್ಟಿದ್ದಾನೆ, ಅದು ಕ್ರೋಲರ್ ಗೇರ್ ಅಂತ ಕರೀತಾರೆ ಸಿ ಗೇರ್ ಅಂದರೆ. ಅಂದರೆ ಅದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಮಗೆ ಹೆವಿ ದೊಡ್ಡ ದೊಡ್ಡ ರ್ಯಾಂಪ್ಗಳನ್ನ ಹತ್ತಿಸ್ಬೇಕಾದ್ರೆ ಅಥವಾ ದೊಡ್ಡ ದಿಬ್ಬ ಏನಾದರೂ ಸಡನ್ನಾಗಿ ನಿಲ್ಲಿಸಿ ಮೂವ್ ಮಾಡಬೇಕಾಗುತ್ತಲ್ಲ ಅಂಥ ಟೈಮಲ್ಲಿ ಹೆವಿ ಲೋಡ್ ಇದ್ದಾಗ, ಅಂಥ ಟೈಮಲ್ಲಿ ಅದು ನಮಗೆ ಯೂಸ್ ಆಗುತ್ತೆ ಕ್ರೋಲರ್ ಗೇರ್ ಅಂತ. ಅದು ಬಿಟ್ಟರೆ ಮುಂಚೆ ಎಲ್ಲ ಎಕ್ಸ್ಟ್ರಾ ಗೇರ್ ಅಂತ ಏನಕ್ಕೆ ಕರಿತಿದ್ರು ಅಂದರೆ ಅವಾಗ ಬರ್ತಿದ್ದೆ ನಾಲ್ಕು ಗೇರು, ಅಂದರೆ ಈ ಜನ್ರೇಷನ್ಗಿಂತ ಓಲ್ಡ್ ಸುಮಾರು ಒಂದು 10 ವರ್ಷ ಹಿಂದೆ ಅಂದ್ಕೊಂಬಿಡೋಣ, 10-15 ವರ್ಷ ಹಿಂದೆ ಅಂದ್ಕೊಂಬಿಡೋಣ. ಅವಾಗೆಲ್ಲ ಬರ್ತಿದ್ದಿದ್ದರೆ ನಾಲ್ಕು ಗೇರ್ಗೆ ಆಗ ಬರ್ತಾ ಇತ್ತಲ್ಲ. ಅವಾಗ ಏನು ಮಾಡಿದ್ರು, ಒಂದು ಗೇರ್ ಎಕ್ಸ್ಟ್ರಾ ಬಿಟ್ಟರು ಹೊಸ್ತಾಗಿ, 5ನೇ ಗೇರ್ ಬಿಟ್ಟರು. ಅದು 5ನೇ ಗೇರ್ ಏನಾಯ್ತು, ಜನಗಳು ಏನಂದ್ಕೊಂಡ್ರು ಅದನ್ನು ಏನು ಫಸ್ಟ್ ಇತ್ತಲ್ಲ ಅದನ್ನೇ ಎಕ್ಸ್ಟ್ರಾ ಅಂದ್ಕೊಂಬಿಟ್ರು. ಅದೇನು ಅಂದ್ಕೊಂಡಿದ್ರೆ ಟಾಪ್ ಗೇರು ಮಾಮೂಲಿ ಗೇರ್ ಅಂದ್ಕೊಂಬಿಟ್ರು, ಅದು ಫಸ್ಟ್ ಗೇರ್ನೇ ಎಕ್ಸ್ಟ್ರಾ ಅಂದ್ಕೊಂಬಿಟ್ರು ಅವಾಗ. ಹಂಗಾಗಿ ಅದು ಹಿಂಗೆ ಬಾಯಿ ಮಾತಿಗೆ ಹಿಂಗೇನೆ, ಅದು ಹಿಂಗೆ ಅಂದರೆ ಮಾತಾಡ್ತಾ ಅದು ಹಂಗೆ ರೂಢಿ ಆಗಿಬಿಟ್ಟೈತೆ, ರೂಢಿ ಥರ ಹಂಗೇನೆ ಅದು ಎಕ್ಸ್ಟ್ರಾ ಗೇರ್ ಅನ್ನೋಂಗೆ ಆಯಿತು. ಲೆಕ್ಕ ತಗೊಂಡು ಕರೆಕ್ಟಾಗಿ ನೋಡಿದ್ರೆ ಅದು ಫಸ್ಟು ಸೆಕೆಂಡ್ ಥರ್ಡು ಫೋರ್ತು ಫಿಫ್ತು ಸಿಕ್ಸ್ತು ಅಂತಲೇ ಬರೋದು. ಬಟ್ ಈ ಗಾಡಿಗೆ ನೋಡಿರಿ, ಗೇರ್ ತೋರಿಸ್ತೀನಿ ನಾನು ನಿಮಗೆ, ಕೇಳಪ್ಪ ನಿಮಿಷ. ಇದಕ್ಕೆ 10 ಸ್ಪೀಡ್ ಇರೋದು ರಿವರ್ಸು, ಅದ್ರ ಕೆಳಗಡೆ ಸಿ ಗೇರ್ ಐತೆ. ಅದು ಬಿಟ್ಟರೆ ಫಸ್ಟು ಸೆಕೆಂಡು ಥರ್ಡು ಫೋರ್ತು ಸಿಕ್ಸ್ತು ಸೆವೆಂತು ಏಯ್ಟ್ ಅಂತ ಐತೆ. 8th ಗೇರ್ ಮಾಮೂಲಿ ಫ್ರಂಟ್ ಫಾರ್ವರ್ಡು, ಒಂದು 9ನೇ ಗೇರ್ ಫಾರ್ವರ್ಡ್ ಬರುತ್ತೆ, ಒಂದು ರಿವರ್ಸ್ ಬರುತ್ತೆ ಈ ಗಾಡಿಗೆ. ಆ ಸಿ ಗೇರ್ ಅನ್ನೋದೇ ಅದನ್ನು ಕ್ರೋಲರ್ ಅಂತ ಕರಿತೀವಿ ಅಷ್ಟೇ. ಇದು ಬಿಟ್ಟರೆ ನನಗೆ ಟಾಟಾದಲ್ಲಿ ಮೋಸ್ಟ್ಲಿ ಕೊಟ್ಟಿಲ್ಲ ಅನಿಸುತ್ತೆ ಕ್ರೋಲರ್ ಗೇರ್, ಟಿಪ್ಪರಿಗೆ ಕೊಟ್ಟಿರ್ಬೋದು ಮೋಸ್ಟ್ಲಿ ಪ್ರೈಮಾ ಗಾಡೀಲಿ. ಅದು ಬಿಟ್ಟರೆ ಲೈಲ್ಯಾಂಡಲ್ಲೂ ಕೊಟ್ಟವನೇ, ಲೈಲ್ಯಾಂಡಲ್ಲಿ ಕ್ಯಾಪ್ಟನ್ ಗಾಡಿಗೆ ಕೊಟ್ಟಿರಬೇಕು ಈಗ ಬರ್ತಿರೋ ಗಾಡೀಲಿ. ಅದೇ ಸ್ನೇಹಿತರೆ, ಒಟ್ಟಿನಲ್ಲಿ ನಾನು ಹೇಳ್ದಂಗೆ ಏನು ಅಂದರೆ, ಈ ಎಕ್ಸ್ಟ್ರಾ ಗೇರು ಎಕ್ಸ್ಟ್ರಾ ಟಾಪು ಇವೆಲ್ಲ ಏನು ಸುಮ್ಮನೆ ಹಿಂಗೆ ಬಾಯಿ ಮಾತ್ಕೆ, ಅವಾಗಿಂದ ಹಿಂಗೆ ನಾನು ಹೇಳ್ಕೊಂತ ಹಿಂಗೆ ಹಂಗೆ ರೂಢಿ ಆಗಿರೋದಷ್ಟೇ ಅದು, ನನಗೆ ಗೊತ್ತಿರೋದಷ್ಟು. ಯಾಕಂದರೆ ನಾವೆಲ್ಲ ಈಗ ಒಂದು 10 ವರ್ಷದಿಂದ ಡ್ರೈವಿಂಗ್ ಫೀಲ್ಡ್ ಬಂದಿರೋದು, ಇನ್ನೂ ಡೀಪಾಗಿ ಅದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಅದನ್ನು ಸುಮಾರು ಒಂದು 20-25 ವರ್ಷದಿಂದ ಅಳೊಬ್ರು ಇರ್ತಾರಲ್ಲ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸು, ಅವ್ರನ್ನ ಕೇಳಬೇಕು ಆ ಕಾಲದಲ್ಲಿ ಯಾವ ಥರ ಗೇರ್ ಸಿಸ್ಟಮ್ ಇತ್ತು ಹಂಗೆ ಅಂತ. ಯಾಕಂದರೆ ನಾವು ಹಳೆ ಗಾಡಿಗಳು ಅಷ್ಟು ಓಡಿಸಿಲ್ಲ, ಹಂಗಾಗಿ ನಮಗೂ ಅಷ್ಟು ಹಳೆ ಗಾಡಿ ಬಗ್ಗೆ ಅನುಭವ ಇಲ್ಲ. ನಮಗೇನಂದ್ರೆ ಈಗ ಹೊಸ ಗಾಡಿಗಳು ಹೆಂಗೆಂಗಿದ್ದಾವೆ, BS3, BS4, BS6 ಈ ಥರ ಗಾಡಿಗಳು ಬಗ್ಗೆ ನಮಗೆ ಜಾಸ್ತಿ ಗೊತ್ತು. ಹಂಗಾಗಿ ಒಟ್ಟೆ ನನಗೆ ಗೊತ್ತಿರೋ ಮಾಹಿತಿ ನಾನು ಹೇಳಿದೆ ಅಷ್ಟೇ, ತಪ್ಪಿದ್ರೆ ಪರವಾಗಿಲ್ಲ ಕಮೆಂಟಲ್ಲಿ ಹಾಕಿ. ಇದು ಯಾವುದಪ್ಪ ಈ ಊರು, ಯಾವುದೋ ಗಲಗ ಅಂತ ಊರ ಹೆಸರು ಗಲಗ, ಯಾವ ಕಾಡಲ್ಲ ಇದಪ್ಪ ಅತ್ತಾಗಿ, ಭಾಳ ಹಿಂಸೆ ಕೊಡ್ತಾಯ್ತು ನನಗೆ. ಅಡ್ರೆಸ್ ಯಾವ ಗಿಡ ಪಡ ಇಲ್ಲೆಲ್ಲ, ನಾವು ಕಲ್ಲು ಗಿಲ್ಲು ಏನಾರು ಓಡೋದ್ರಿ ಏನು ಮಾಡೋದು. ಗುಂಡಿಗಳು ನೋಡಿದ್ರೆ 1-2 ಅಡಿ ಗುಂಡಿಗಳಿದ್ದಾವೆ ಇಲ್ಲಿ. ಛೆ, ಈ ಥರ ಬೇಜಾರಾಗ್ಬಿಡುತ್ತೆ ಹಿಂಗಾದರೆ. ನೋಡಿರಿ ಗುಂಡಿಗಳಿದ್ದಾವೆ ಇಲ್ಲಿ, ಬಂಪರ್ಗಳು ಟಚ್ ಆಗುತ್ತೆ. ಬರೀ ಇಲ್ಲೇ ಹೊಲ ಗದ್ದೆ ಸುತ್ತಾಡೋದಾಗೈತೆ. ಬೆಳಬೆಳಗ್ಗೆ ಅವ್ನು ಯಾವನ ಬಂದ್ಬಿಟ್ಟೊಳ್ಳೆ ಅಮಾಸೆ ದಿನ ಮುಖ ತೋರಿಸ್ಬಿಟ್ಟ ಟೋಲವನು, 6 ಗಂಟೆಗೆ ಬಂದ್ಬಿಟ್ಟು ಡೋರ್ ತಟ್ಟೆ ಬುಸ್ತಾ. ಅವ್ನ ಮಗ ನೋಡಿದೆ ಬೆಳಗ್ಗೆನೆ, ದರಿದ್ರೆ ನನ್ನ ಮಕ್ಕಳು ಮಗ ನೋಡಿದಾಗಿಂದ ಬೆಳಗ್ಗಿನ ದಿನನೇ ಸರಿ ಇಲ್ಲ. ಅಯ್ಯೋ ಯಾವಾಗಲೋ ತಲುಪಬೇಕಾದವನು, ಇನ್ನೂ ಇಲ್ಲೇ ಸುತ್ತಾಡ್ಕೊಂಡು ಇನ್ನೂ ಸುತ್ತನೇ ಇದ್ದೀನಿ. ಇನ್ನ ಅಮಾವಾಸ್ಯೆ ಬೇರೆ ಇವತ್ತು. ಈ ಗೂಗಲ್ ಮ್ಯಾಪ್ ಸವಾಸನೂ ಬೇಡ, ಈ ಲೋಡು ಬೇಡ, ನಂಗೆ ಆಗ್ಬಿಡ್ತು ಇವತ್ತಂತೂ. ರೋಡ್ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಅವರು ಕಳಿಸಿರೋ ಲೊಗೇಜನ್ನು ಅಲ್ಲಿ ಯಾವುದೋ ಮಣ್ಣು ರೋಡಲ್ಲಿ ಕರ್ಕೊಂಬಂತಲ್ಲ ಅದಂತೆ ಅವರು. ನಾನು ಹೇಳಿದ್ದೆ ಫಸ್ಟ್ ಮೇನ್ ರೋಡ್ ಹತ್ರ ಬಂದಿರೋಣ, ನನಗೆ ಗೊತ್ತಾಗಲ್ಲ, ಆಮೇಲೆ ಸುಮ್ಮನೆ ಲಾರಿ ದೊಡ್ಡ ಗಾಡಿ ಬರೋದು ಗೊತ್ತಾಗಲ್ಲ ಅಂತ ಹೇಳಿದ್ದೆ ಅವ್ರಿಗೆ. ಇಲ್ಲ ಲೊಕೇಶನ್ ಕರೆಕ್ಟ್ ಆಗೈತೆ ಅಂತ ನೆನ್ಬಿಟ್ಟು ಕರೆಸ್ಕೊಂಡ್ರೆ ಅಲ್ಲೋದ್ರೆ ಅದು ಆ ಊರು ಅದಲ್ವ ಅಂತೆ. ವಾಪಸ್ ಮತ್ತೆ ಯೂ ಟರ್ನ್ ಮಾಡ್ಕೊಂಡು ಒಂದು 7-8 ಕಿಲೋಮೀಟ್ರು ಮತ್ತೆ ಇವಾಗ ಈ ರೋಡಲ್ಲಿ ಹೋಗ್ತಾ ಇರೋದು. ಈ ರೋಡಿನ ಯಾವ ರೇಂಜ್ಗೆ ಐತಪ್ಪ ಅಯ್ಯೋ. ಓ ಇವತ್ತು ನನ್ನ ಕತೆ ಮುಗೀತು. ಏನಪ್ಪ ನಮ್ಮ ಕರ್ನಾಟಕದಲ್ಲಿ ರೋಡ್ಗಳು ಇನ್ನೂ ಈ ಥರ ಇದಾವ ಅಂತ ನನಗೆ ಡೌಟ್ ಆಗ್ತೈತೆ. ಇಂಪ್ರೂವ್ನೇ ಆಗಿಲ್ವಲ್ಲ ಅಂತ ಈ ಕಡೆ ಎಲ್ಲ ರೋಡ್ಗಳು. ಅದು ಊರು ನೋಡೋ ದೊಡ್ಡ ದೊಡ್ಡ ಊರುಗಳಿದ್ದಾವೆ. ಇಂಥ ಎಕ್ಸ್ಪೀರಿಯೆನ್ಸ್ ಮಾತ್ರ 2ನೇ ಟೈಮ್ ಅನುಭವಿಸ್ತಾ ಇರೋದು ಇದು. ಫಸ್ಟ್ ಟೈಮ್ ಒಂದ್ಸಲ ಹಿಂಗೆ ಮಹಾರಾಷ್ಟ್ರಕ್ಕೆ ಹೋಗಿದ್ದಾಗ ಅಲ್ಲೋ ಹಿಂಗೇನೆ ಬರೀ ಕಲ್ಲು, ಇಷ್ಟಪ್ಪ ಕಲ್ಲುಗಳಿದ್ದು. ಅವತ್ತಂತೂ ಜೀವನೇ ಬಾಯಲ್ಲಿ ಇಟ್ಕೊಂಬಿಟ್ಟು ಓಡಿಸಿದ್ದೆ. ಅವತ್ತು ಲೋಡ್ ಹಾಕ್ಬೇಕಾದ್ರಿಂದ ಹಿಡಿದು
ಅನ್ಲೋಡ್ ಜಾಗಕ್ಕೆ ಹೋಗೋ ತನಕ ಭಾಳ ಹಿಂಸೆ ಆಗ್ಬಿಡ್ತು ಈ ಲೋಡು. ಅಲ್ಲಿ ನಾಲ್ಕು ದಿನ, ಇಲ್ಲಿಗೆ ಬಂದರೆ ಇಲ್ಲಿ ರೋಡ್ ಬರೀ ಇಲ್ಲಿ ಊರೂರು ಹಳ್ಳಿ ಹಳ್ಳಿ ಸುತ್ತದೇ ಆಗ್ತೈತೆ. ಇವನು ಯಾರು ಆಸಾಮಿ ಬಂದನ್ನು ಕರ್ಕೊಂಡೋಗ್ತೀನಿ ಅಂತ ಇವ್ನು ಕರ್ಕೊಂಡೋಗ್ತಿರೋದು ಆ ರೋಡ್ಗಳಲ್ಲೇ. ನಾನು ಹೆಂಗೋ ಅಲ್ಲಾಸ್ ಬತ್ತಿದ್ದೆ, ಅಲ್ಲೇನೇ ಸೇತುವೆಯನ್ನು ಬಿದ್ದೋಗ್ಬಿಟ್ಟದಂತೆ. ಅಲ್ಲೂ ಹಾಕಾಗಲ್ಲ, ಇಲ್ಲಾಸ್ಬ ಕರ್ಕೊಂಡೋಗ್ತೀನಿ ಅಂದ್ಬಿಟ್ಟು ಇನ್ನೊಂದು 12 ಕಿಲೋಮೀಟ್ರ್ ಎಕ್ಸ್ಟ್ರಾ ಸುತ್ತಿಸ್ತವನೆ. ಸಾಕಾಗ್ಬಿಡ್ತು ಇವತ್ತಂತೂ. ಟೈಮ್ ಅಲ್ಲೇ 7:30 ಆಗ್ತೈತೆ. 7:30 ಆದ್ರೂ ಅನ್ಲೋಡಿಂಗ್ ಜಾಗ ರೀಚ್ ಆಗೋಕ್ಕಾಗಿಲ್ಲ. ಅದಿಲ್ಲೇ ಐತೆ, ಸೆಂಟ್ರಾಗೆಲ್ಲ ಐತೆ, ಬಟ್ ಅದು ಸುತ್ತಾಡ್ತಾನೆ ಇದ್ದೀನಿ ಅವಾಗಿಂದನ. ನಾನೊಂದು ಸ್ವಲ್ಪ ಆಗಲೇ ರೂಟ್ ಕನ್ಫ್ಯೂಸ್ ಆಗಿ ಸುತ್ತಾಡಿದೆ. ಇವಾಗ ಇವನು ಗೊತ್ತಿದ್ದು ಸುತ್ತಾಡಿಸ್ತವನೆ. ಯಾಕ್ತವೇನು ಮಾಡೋಕ್ಕಾಗಲ್ಲ. ಅಮಾವಾಸ್ಯೆ ಹುಣ್ಣಿಮೆಗೆ ಒಂದೊಂದು ಲೋಡ್ಗಳಿಗೆ ನೀಟಾಗಿ ಗಾಡಿ ಗಿಡಿ ಪೂಜೆ ಮಾಡ್ಕೊಳ್ಳಿಲ್ಲ ಅಂದರೆ ಏನು ಮಾಡ್ತೀರಿ? ಅಮಾವಾಸ್ಯೆಗಳು ಪೂಜೆ ಮಾಡ್ಕೋಬೇಕು ಗಾಡಿಗಳನ್ನ, ಇಲ್ಲಾಂದ್ರೆ ಇಂಥವೆಲ್ಲ ಆಗ್ಬಿಡ್ತವೆ ಅನುಭವಗಳು. ಏನೋ ಕಿರಿಕಾಗೋದು ಅಥವಾ ಲೋಡ್ಗಳಲ್ಲಿ ರೋಡಲ್ಲಿ ಏನಾರು ತೊಂದರೆ ಆಗೋದು, ಹಿಂಗೇನಾರ ಒಂದು ಆಯ್ತಾ ಇರ್ತದೆ. ಅಮಾವಾಸ್ಯೆಗಳಲ್ಲಿ ಗಾಡಿ ಪೂಜೆ ಮಾಡಲಿಲ್ಲ ಅಂದ್ರೂ ಪ್ರತಿ ಅಮಾವಾಸ್ಯೆ ಪೂಜೆ ಮಾಡ್ಕೋತಾ ಇದೆ. ಆದರೆ ನನಗೆ ಅಮಾವಾಸ್ಯೆ ಅಂತ ಸಡನ್ನಾಗಿ ಗೊತ್ತಾಗಲಿಲ್ಲ ಇವತ್ತು. ನಾನು ನೆನ್ನೆ ಲೋಡ ನೆನ್ನೆ ಹೊಡ್ಬಿಟ್ನಲ್ಲ ನೈಟು, ರಾತ್ರಿ ಎಲ್ಲ ನಿದ್ದೆಗಿಟ್ಟಿದ್ದೆ, ಬೆಳಗ್ಗೆ ಹಂಗೆ ಕಂಟಿನ್ಯೂ ಬಂದ್ಬಿಟ್ಟೆ. ಹಂಗಾಗಿ ಪೂಜೆ ಗೀಜೆ ಮಾಡ್ಕೊಳಕ್ಕಾಗಲಿಲ್ಲ. ನೋಡಿದ್ದೀನಿ ಎಷ್ಟೋ ಸಲ ಅಮಾವಾಸ್ಯೆ ಬಂದರೆ ನನಗೆ ಗಾಡಿ ಇಲ್ಲ ಏನಾರ ಗಾಡಿ ಟೈರ್ ಹೊಡೆದೋಗೋದು ಅಥವಾ ಏನಾರ ಪಂಚರ್ ಆಗೋದು ಇಲ್ಲ ಏನೋ ಹಿಂಸೆ ಹಿಂಗೆ ಲೋಡ್ಗಳಾಗ್ದಂಗಿರೋದು ಏನಾರ ಒಂದು ಆಯ್ತಾ ಇರ್ತದೆ. ನಿಮ್ಗೆ ಯಾರಿಗಾರ ಈ ಥರ ಅನುಭವ ಆಗಿದ್ರೆ ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸಿ. ಯಾರಪ್ಪ ತಂದೆ ನೀನು? ಸೈಡ್ ಕೊಡಪ್ಪ ಫೋನಲ್ಲಿ, ಆಮೇಲೆ ಮಾತಾಡುವಂತೆ. ಜಾಗ ಕೊಡ ಮರಯ್ಯ ಫಸ್ಟು. ಅವಾಗಿಂದ ಬರೀ ಫೋನ್ ಹಿಡ್ಕೊಂಡು ಅಲ್ಲೇ ನಿಂತವನೆ. ಸ್ನೇಹಿತರೆ ಫೈನಲಿ ಆ ಊರಿಗೆ ಬಂದು ರೀಚ್ ಆಗಿದ್ದೀನಿ. ಇಲ್ಲಿಗೆಲ್ಲ 16 ವೀಲ್ ಗಾಡಿ ಎಲ್ಲ ಬರೋಲ್ಲ, ಇಲ್ಲಿ 10 ವೀಲ್ ಅಷ್ಟು ಅಷ್ಟೇ. ಯಾಕಂದರೆ ರೋಡ್ಗಳು ಅಂತ ಚೆನ್ನಾಗಿಲ್ಲ, ಕಲ್ಲು ಮಣ್ಣು ರೋಡು ಇರೋ ಜಾಸ್ತಿ. ಇನ್ನೇನು ಆ ಊರಿಗೆ ಬಂದಿದ್ದೀನಿ, ಆ ಊರು ಎಂಟ್ರಿಲಿ ಇದ್ದೀನಿ. ಹಿಂಗೇ ಬರೀ ಗಿಡಗಳು ಎಲ್ಲ, ಬರೀ ಡೋರ್ಗೆಲ್ಲ ಟಚ್ ಆಗ್ತವೆ ಮುಳ್ಳುಗಿಡಗಳು, ಗುಂಡಿ. ಅಯ್ಯೋ ಇಲ್ಲಿ ನೋಡಿದ್ರೆ ಇಷ್ಟೊಂದು ಹೈಟ್ ಐತಲ್ಲಪ್ಪ ಸೇತುವೆ, ಇದು ಹೆಂಗೆ ಹತ್ಸೋದು? ಇದ್ರ ಮೇಲೆ ಹತ್ಸ್ಬಿಟ್ಟು ಹಿಂದ್ಗಡೆ ಬಂಪರ್ ಟಚ್ ಆಗಿಬಿಡುತ್ತಲ್ವಾ? ನೋಡ್ಬೇಕು ಒಂದ್ಸರಿ, ನೋಡ್ಕೊಂಬಿಟ್ಟು ಆಮೇಲೆ ಹತ್ತಿಸ್ಬೇಕು, ಇಲ್ಲಾಂದ್ರೆ ಕಷ್ಟ. ನಿಲ್ಲಿಸ್ಬಿಡೋಣ ಫಸ್ಟು. ಬಾಯ್ಲಿ ಬಾಯ್ಲಿ, ಏನು ಗಟ್ಟಿಗದ ಏನೋ ಗೊತ್ತಿಲ್ಲ ಇದು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದೇ ರೋಡಲ್ಲಿ ರಾತ್ರಿ ಬಂದಿದ್ದು ಕರ್ಕೊಂಬಂದಿದ್ದವರು. ರೋಡು ಮಾಮೂಲಿ ನಿಮಗೆ ತೋರಿಸ್ದಂಗೆ ಅಷ್ಟು ಚೆನ್ನಾಗಿರಲಿಲ್ಲ, ಮತ್ತು ಇಲ್ಲಿಗೆ ಒಡಿಸಿದ್ರು ರಿವರ್ಸು ರಾತ್ರಿ. ಇದು ಮಳೆ ಬಂದಿಲ್ಲ, ಆದ್ರೂ ಸುಮಾರು ಒಂದು ವಾರದಿಂದ ಮಳೆ ಬಂದಿತ್ತಲ್ಲ, ಕೆಳಗಡೆ ಎಲ್ಲ ಹಸಿ ಐತೆ ನೋಡ್ರಿ. ಗಾಡಿನ ಸ್ವಲ್ಪ ಸ್ಲೋ ಮಾಡ್ಕೊಂಡು ಹೋಗಿದ್ರು ಕೂಡ ಗಾಡಿ ಸಿಗಾಕೋಬಿಡೋದು ಇಲ್ಲೆಲ್ಲ. ಹಂಗೆ ಹಂಗೆ ಮೂಮೆಂಟಲ್ಲಿ ಹಂಗೆ ಹೊಂಟೋಗ್ಬಿಟ್ಟು ರಿವರ್ಸಲ್ಲಿ ಆಗ್ತೆ. ಸ್ವಲ್ಪ ಸ್ಲೋ ಮಾಡಿದ್ರೆ ಗಾಡಿ ಅಂತೂ ಸಿಗಾಕೋಬಿಡೋದಿಲ್ಲಿ. ಅದಕ್ಕೆ ಖಾಲಿ ಮಾಡಲಿ, ಖಾಲಿ ಮಾಡಿ ಆದಮೇಲೆ ಗಾಡಿ ಖಾಲಿ ಗಾಡಿ ತಗೊಂಡು ಹೋಗ್ಬೋದು ಆರಾಮಾಗಿ. ಕುರಿಗಳು ಬೇರೆ ಇದ್ದಾವೆ ಇಲ್ಲಿ. ರಾತ್ರಿ ಇದ್ದು ರಾತ್ರಿ ಬಂದು ಮಲಿಕಣ್ಣರ ಏನು ಅಂತ ಗೊತ್ತಾಗಲಿಲ್ಲ ಸರಿಯಾಗಿ, ಈಗ ಗೊತ್ತಾಗ್ತವೆ ಕುರಿಗಳು ಅಂತ. ಇವಾಗ ನಿನ್ನೆ ಅಂತ ಸಖತ್ತು ಟೈರ್ಡ್ ಆಗ್ಬಿಟ್ಟು ನಿದ್ದೆನೂ ಅಷ್ಟೇ, ಬಂದ ತಕ್ಷಣ ಮಲಿಕೋಬಿಟ್ಟೆ ಗಾಡಿ ಹಾಕ್ಬಿಟ್ಟಿಲ್ಲಿ. ಇಲ್ಲಿ ಕಾಂಟ್ರಾಕ್ಟ್ರ್ ಮಾಡ್ಕೊಂಡಿದ್ದು ಚಂದ್ರಪಟ್ಟಣದವರು. ಅವರು ಎಲ್ಲ ಥರ ಹೋಗಿತ್ತಲ್ಲ ಲಾಡ್ಜ್ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನೋಡ್ರಿ, ಹಿಂದ್ಗಡೆ ಎಕ್ಸಿವಿ ಕಾರಲ್ಲಿ ಬೆಡ್ ಮಾಡ್ಕೊಬಿಟ್ಟವ್ರೆ ಮಲಿಕೊಳ್ಳೋಕ್ಕೆ. ಆರಾಮಾಗಿ ಇಬ್ಬರು ಮಲಿಕೋಬೋದು ಆ ಗಾಡೀಲಿ. ಅವರು ಒಂದೇ ದಾರಿ ನಂದು ಗಾಡಿ ಹಿಂದೆ ಮುಂದೆ ಬಂದರು ಜೊತೇಲಿ. ಅವರು ಈಗ ನಾವೇನೋ ಗಾಡಿ ಒಳಗೆ ಮಲಿಕೋಬೋದು, ಅವ್ರಿಗೆ ಮಲಿಕೊಳ್ಳೋಕ್ಕಲ್ವ ಕಾರಲ್ಲೇ ಜಾಗ ಮಾಡ್ಕೊಂಬಿಟ್ಟವ್ರು. ಅವರು ಏನು ಖಾಲಿ ಆಯಿತು ಸ್ನೇಹಿತರೆ, ಅಲ್ಲೆಲ್ಲ ಖಾಲಿ ಮಾಡ್ಕೊಂಡಿದ್ದಾಯ್ತು. ಅದು ಇನ್ನೊಂದು 7-8 ಟನ್ನಷ್ಟು ಐತೆ ಕಲ್ಲದು. ಅದನ್ನು ಇಲ್ಲಿ ಗೂಗಲ್ ಅನ್ನೋ ಊರಿಗೆ ಇಳಿಸ್ಬೇಕಂತೆ. ಇಲ್ಲೇ ಸ್ವಲ್ಪ ದೂರ ಅದು, ಅಲ್ಲೊಂದು ಪಾಯಿಂಟ್ ಅನ್ಲೋಡ್ ಮಾಡಬೇಕು. ಅದು ಗೂಗಲ್ ಅಂತ ಹೊಡಿ ಅಂತ ಅಂದರು ನನಗೆ. ಗೂಗಲ್ ಅಂದ್ರೆ ಗೂಗಲ್ ಮ್ಯಾಪಲ್ಲೇ ತಾನೇ ಹೊಡಿಬೇಕು, ಊರ ಹೆಸ್ರು ಹೇಳ್ರಿ ಅಂತ ಅಂದೆ. ಊರ ಹೆಸ್ರೇ ಗೂಗಲ್ ಅಂದರು ನನಗೆ. ಏನಪ್ಪ ಇಲ್ಲೋ ಕೇಳ್ದಂಗೈತಲ್ಲ, ಊರ ಹೆಸ್ರು ಗೂಗಲ್ ಅನ್ನೋದು ಅದು ಇಲ್ಲೇ ಇರೋದು ಗೂಗಲ್ ಅನ್ನೋ ಊರು. ಅದ್ರ ಪಕ್ಕ ತುಮಕೂರು ಅಂತಲೂ ಒಂದು ಐತೆ ಊರ ಹೆಸರು ಅಲ್ಲಿ. ಈಗ ಹೋಗ್ತಾ ಇರೋದು ಗೂಗಲ್ ಅನ್ನೋ ಊರಿಗೇನೆ ಹೋಗ್ತಾ ಇರೋದು. ನಾವೆಲ್ಲ ಗೂಗಲ್ ಮ್ಯಾಪ್ ಯೂಸ್ ಮಾಡ್ತೀವಿ, ಈ ಗೂಗಲ್ ಮ್ಯಾಪ್ ಯೂಸ್ ಮಾಡ್ಕೊಂಡು ಗೂಗಲ್ ಅನ್ನೋ ಊರಿಗೇನೆ ಹೋಗ್ತಾ ಇದ್ದೀನಿ ಇವಾಗ. ಸ್ನೇಹಿತರೆ ಊಟಕ್ಕೆ ಅಂತ ಇಲ್ಲಿ ಜಂಬಲ ದಿನಿ, ಆ ಜಂಬಲ ದಿನಿ ಅಂತ ಇಲ್ಲಿ ಒಂದು ಸರ್ಕಲ್ ಐತೆ, ಇಲ್ಲಿ ನಿಲ್ಲಿಸಿದ್ದೆ ಊಟ ಮಾಡ್ಕೊಂಡಿದ್ದಾಯ್ತು. ಇಲ್ಲಿಂದ ಒಂದು ಸ್ವಲ್ಪ ರೋಡ್ ಚೆನ್ನಾಗಿರೋಂಗೈತೆ, ನೋಡುವ ಹೆಂಗೈತೆ ಮುಂದೆ. ನೀನು ಚೆನ್ನಾಗಿರೋ ರೋಡ್ ಸಿಗ್ತಲ್ಲಪ್ಪ ಅಂತ ಖುಷಿ, ಅದೇ ಮತ್ತೆ ಅದೇ ರೋಡು ಅದೇ ಹಳ್ಳ ಅದೇ ದಿಬ್ಬ, ಮತ್ತೆ ಎಳ್ದೊಳಗೆ ಇಳಿಸಿ ಹತ್ತಿಸ್ಬೇಕು. ಏನು ಮಾಡೋಕ್ಕಾಗತ್ತೆ, ಇನ್ನು ಸ್ವಲ್ಪ ದರ ಹೋಗ್ಬಿಟ್ಟತ್ಲಾಗಿ ಖಾಲಿ ಮಾಡಿಬಿಟ್ಟು ಶಿವ ಅಂತ ಅಂದ್ಬಿಡೋದು ಅಷ್ಟೇ.
ಬೇರೆ ಲೋಡಿಗೆ ಕೇಳ್ಕೊಂತ ಇದ್ದೀನಿ, ಫೋನ್ ಮಾಡ್ಕೊಂಡು ಖಾಲಿ ಆದ ತಕ್ಷಣ ಬೇರೆ ಲೋಡ್ ಮಾಡೋಕ್ಕೆ. ಸದ್ಯಕ್ಕಂತೂ ಯಾವೂ ಸೆಟ್ ಆಗಿಲ್ಲ, ನೋಡಬೇಕು. ಇಲ್ಲಿ ನನ್ನನ್ನು ಕರ್ಕೊಂಬತ್ತಿರೋರ್ಗೇನೆ ರೋಡ್ ಕನ್ಫ್ಯೂಸ್ ಮಾಡ್ಕೊಬಿಟ್ಟವ್ರೆ, ಲೆಫ್ಟೋ ರೈಟೋ ಗೊತ್ತಾಗ್ತಿಲ್ಲ, ಅದಕ್ಕೆ ನಿಲ್ಲಿಸಿದ್ದೀನಿ. ಇಲ್ಲೊಂದು ಸ್ವಲ್ಪ ಕಟ್ ಮಾಡೋಕ್ಕೂ ಹಿಂಸೆ, ಏನಿಲ್ಲ ಹಿಂದೆ ಮುಂದೆ ಆಡಿಸ್ಕೊಬಿಟ್ಟು ಕಟ್ ಮಾಡಬೇಕಷ್ಟೇ. ಸ್ನೇಹಿತರೆ, ಫೈನಲಿ ಅನ್ಲೋಡ್ ಮಾಡ್ಕೊಂಡು ಬಂದೆ. ಅದು ಎರಡನೇ ಅನ್ಲೋಡಿಂಗ್ ಜಾಗದಲ್ಲಿ ಗಾಡಿ ಸ್ವಲ್ಪ ಹಿಂದೆ ಮುಂದೆ ಬಿಡಬೇಕಾಗಿತ್ತು, ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾ ಅನ್ಲೋಡಿಂಗ್ ಜಾಗದಿಂದ ಒಂದು 4 ಕಿಲೋಮೀಟ್ರ್ ಬಂದಿರ್ಬೋದು ಅಷ್ಟೇ. ಇವಾಗ ನಾನಿದ್ದೀನಿ ಗೂಗಲಲ್ಲಿ. ಗೂಗಲಲ್ಲಿ ಅಂದರೆ ಇದೊಂದು ಊರು, ನನಗೂ ಸ್ಟಾರ್ಟಿಂಗ್ ಕನ್ಫ್ಯೂಸ್ ಆಯಿತು, ಕೇಳಿದ್ದೆ ಬಟ್ ಮೊದಲೊಂದು ಸಲ. ಈಗ ಇದೇ ಊರಿಗೆ ಬಂದಿದ್ದೀನಿ. ಇಲ್ಲೇ ಒಂದು ಪೆಟ್ರೋಲ್ ಬಂಕ್ ಹತ್ರ ಇಲ್ಲೇ ಇವತ್ತು ಆಲ್ಟು ನಂದು. ಬೆಳಗ್ಗೆ ಯಾವನ್ನ ಲೋಡಿಂಗ್ ಮಾಡಿಸ್ಕೊಂಡು ಬೆಂಗಳೂರು ಸೈಡ್ ಹೊರಡಬೇಕು. ಸದ್ಯಕ್ಕೆ ಇವತ್ತು ಇಲ್ಲಿ ಇದೇ ಡಬ್ಬದಲ್ಲೇ ಊಟ ಗೀಟ ಮಾಡ್ಕೊಂಬಿಟ್ಟು ಇಲ್ಲೇ ಆಲ್ಟ್ ಹಾಕ್ತೀನಿ. ಈ ಗೂಗಲಲ್ಲಿ ಇನ್ನೊಂದು ಡ್ಯಾಮ್ ಇದೆ, ಚಿಕ್ಕದೊಂದು ಡ್ಯಾಮು. ಕೇಳಿದ್ದೆ ಗೂಗಲ್ ನನ್ನ ಊರಲ್ಲಿ ಒಂದು ಗೂಗಲ್ ಡ್ಯಾಮ್ ಅಂತ ಕೇಳಿದ್ದೆ. ಈಗ ಅದೇ ಊರಲ್ಲೇ ಇದ್ದೀನಿ ನಾನು. ಇಲ್ಲಿಗೆ ಮತ್ತೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆಲ್ಲ. ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ಎಲ್ಲರಿಗೂ ಶುಭರಾತ್ರಿ.